एव्रीवन वेलकम टू विजयस किचन इवती दिवस नान शावे अथवा अक्की शावे मादेना तोर्सकोड़ता तुम टेस्टी हल्ली शैली सेम ना हल्ली हेगारो नम हल्ली अदे ता नानी तोर्ता के मदल के वो बउल के नानु कपन बेल पौड्री हाकता मत वो कपल के एर कपन हाकता इदिष्टूर हाकू स्टव आनकू चेन करगोवर्गू मीडियम फ्लेमु इन बिड़ो इत करगोली नावी इन सैडू स्टव आनकू बे नानू एर टेबल स्पून गसगसन हाकता मत वो टेबल स्पून बिली एन हाकता मत ऐल हाकता इदिष्टू हाकू मीडियम अथवा लो फ्लेमु चेना ब्रउन कलर आगोवर्गू उकु अथवा चटपट अवर्गू इन उकु उर्क नर फ्लेम आफ्मकु आफ्मकुगे नानी वो टी स्पून शुंठि पौडर हाकता अथवा वणशुंठि इंचन वणशुंठि हाकोबूद हाँ सारी मिक्स बिड़ो ही नानु मिक्सी जार तकता मिक्सी जारे वो कपन फ्रेश कायतुरी हाकता नानु यहा कपन बेल तक अदे कपन वन कपन कायन तक मत मूरु टेबल स्पून उरगडले तकता मत उरदीरों गसगसे एल्लू कूड़ा मिक्स इदिष्टू हाकि सारी चेन्नागि रुबकोबेकु रीति नोडि इदु रुबकोंड आदमेले हाकोंडु चेन्नागि नुण्णगे रुबकोबेकु ईग नोडि इदु रुबकोंड आगिदे हेगिदिन्न ओंदु बौलिगे नावु यावा बौल्नल्लि यावा पात्रेयल्लि माड्कोळ्तीवो कायालु आ पात्रेगे हाकोबेकागुत्ते ಇದಿಷ್ಟನ್ನು ಹಾಕೊಂಡು ನಾವು ಕರಗಿಸಿರೋಂತ ಬೆಲ್ಲ ಏನಿದೆ ಆ ಬೆಲ್ಲ ಸಿರಪ್ ಅನ್ನು ಕೂಡ ಹಾಕೊಳ್ತಾ ಇದೀನಿ ನಾನು ಇಲ್ಲಿ ಈ ರೀತಿ ಕರಗಿಸೋದ್ರಿಂದ ಬೆಲ್ಲ ಕಡ್ಡಿ ಮತ್ತೆ ಅಥವಾ ಏನಾದರೂ ಗಲೀಜಿದ್ರೆ ಅದೆಲ್ಲನೂ ಕೆಳಗಡೆನೆ ಉಳ್ಕೊಳ್ಳುತ್ತೆ ಅಂತ ನೋಡಿ ಇದು ಶೋದು ಸಾಕೊಳ್ತಿದೀನಿ ಅಥವಾ ಕಾಯಿ ರುಬ್ಬಿಟ್ಟು ಡೈರೆಕ್ಟ್ ಆಗಿ ಇದಕ್ಕೆ ಬೆಲ್ಲನ ಹಾಕೋಬಹುದು ಬೆಲ್ಲ ಕ್ಲೀನ್ ಆಗಿದ್ರೆ ಈ ರೀತಿ ಹಾಕೊಂಡು ಮತ್ತೆ ನೀರು ನೋಡ್ಕೊಂಡು ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕೋಬೇಕಾಗುತ್ತೆ ನಾನು ಇಲ್ಲಿ ಮಿಕ್ಸಿ ಜಾರನ್ನು ತೊಳೆದು ಹಾಕೊಳ್ತಾ ಇದೀನಿ ಮತ್ತೆ ಎಕ್ಸ್ಟ್ರಾ ನೀರು ಬೇಕಂದ್ರೂ ಹಾಕೋಬಹುದು ಅದಷ್ಟು ಕಾಯಾಲು ತೆಳ್ಳಗೇನೆ ಇರಬೇಕು ತುಂಬ ತಿಕ್ಕ ಆಗಿದ್ರೆ ಚೆನ್ನಾಗಿರೋದಿಲ್ಲ ನೋಡ್ಕೊಂಡು ಕರೆಕ್ಟ್ ಕನ್ಸಿಸ್ಟೆನ್ಸಿ ಮಾಡ್ಕೊಂಡು ಇದನ್ನ ಚೆನ್ನಾಗಿ ಒಂದು 5 ರಿಂದ 6 ನಿಮಿಷ ಚೆನ್ನಾಗಿ ಕುದಿಸ್ಕೋಬೇಕಾಗುತ್ತೆ ಇದು ಕುದಿಸ್ಕೊಂಡ್ರೆ ಕಾಯಾಲು ರೆಡಿ ಆಯ್ತು ಇದನ್ನ ತೆಗೆದು ಪಕ್ಕಕ್ಕೆ ಇಟ್ಕೊಳ್ಳೋಣ ಈಗ ಇಲ್ಲಿ ಮುದ್ದೆ ಮಾಡಲಿಕ್ಕೆ ನಾನು ಸ್ಟವ್ ಅನ್ನು ಆನ್ ಮಾಡ್ಕೊಂಡು ಒಂದು ಪಾತ್ರೆಗೆ 3 ಕಪ್ ನಷ್ಟು ನೀರನ್ನು ಹಾಕೊಳ್ತಾ ಇದೀನಿ ಮತ್ತೆ ಒಂದು ಸ್ವಲ್ಪ ಕಲ್ಲುಪ್ಪನ್ನು ಹಾಕೊಳ್ತಾ ಇದೀನಿ ನಾನು ಇಲ್ಲಿ ಮತ್ತೆ 1 ಸ್ಪೂನ್ ಅಷ್ಟು ಅಕ್ಕಿ ಹಿಟ್ಟನ್ನು ಹಾಕೊಳ್ತಾ ಇದೀನಿ ಹಾಕೊಂಡು ಇದು ಒಂದು ಚೆನ್ನಾಗಿ ಕುದಿ ಬರೋವರೆಗೂ ಬಿಡಬೇಕಾಗುತ್ತೆ ಮತ್ತೆ ನಾನು ನೀರು ಯಾವ ಕಪ್ ನಲ್ಲಿ ಹಾಕೊಳ್ತೀವೋ ನೀರು ಅದೇ ಕಪ್ ನಲ್ಲಿ ಅಂದ್ರೆ 2 ಕಪ್ ನೀರು ಹಾಕೊಂಡ್ರೆ 1 ಕಪ್ ನಷ್ಟು ಅಕ್ಕಿ ಹಿಟ್ಟು ತಗೋಬೇಕಾಗುತ್ತೆ ಅಥವಾ 3 ಕಪ್ ನಷ್ಟು ನೀವು ನೀರು ಹಾಕೊಂಡ್ರೆ 1.5 ಕಪ್ ನಷ್ಟು ಅಕ್ಕಿ ಹಿಟ್ಟನ್ನು ತಗೋಬೇಕಾಗುತ್ತೆ ನಾನು ಇಲ್ಲಿ ಕುದಿ ಬರ್ತಾ ಇರುವಾಗ ನೋಡಿ 1 ಸ್ಪೂನ್ ಅಷ್ಟು ತುಪ್ಪ ಹಾಕೊಂಡಿದ್ದೀನಿ ಈಗ ಚೆನ್ನಾಗಿ ಕುದಿತಾ ಇರುವಾಗ ಒಟ್ಟಿಗೆ ಅಕ್ಕಿ ಹಿಟ್ಟನ್ನು ಹಾಕೋಬೇಕಾಗುತ್ತೆ 1.5 ಕಪ್ನಷ್ಟು ನಾನು ಅಕ್ಕಿ ಹಿಟ್ಟನ್ನ ತೊಳೆದಿದ್ದೆ 3 ಕಪ್ ನೀರಿಗೆ 1.5 ಕಪ್ನಷ್ಟು ಅಕ್ಕಿ ಹಿಟ್ಟನ್ನ ಹಾಕೊಂಡು ಇದು ಚೆನ್ನಾಗಿ ನೋಡು ಸುತ್ತಲೂ ಕುದಿ ಬರುತ್ತಿದೆ ಈಗ ಒಂದ ಸರಿ ಈ ರೀತಿ ಮಿಕ್ಸ್ ಮಾಡ್ಕೊಬೇಕು ಪೂರ್ತಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿಕ್ಕೆ ಹೋಗಬಾರದು ಹಿಟ್ಟನ್ನ ಪೂರ್ತಿಯಾಗಿ ಎಲ್ಲಾನೂ ಮಿಕ್ಸ್ ಮಾಡ್ಕೊಂಡ್ರೆ ಗಂಟು ಗಂಟು ಆಗುತ್ತೆ ಮತ್ತೆ ಹಿಟ್ಟು ಸರಿಯಾಗಿ ಬೇಯೋದಿಲ್ಲ ಅದಕ್ಕೋಸ್ಕರ ಇದು ಸ್ವಲ್ಪ ಒಂದ ಸರಿ ಹಿಂಗೆ ಮಿಕ್ಸ್ ಮಾಡಿ ಚೆನ್ನಾಗಿ ಒಂದು 5 ನಿಮಿಷ ಮೀಡಿಯಂ ಫ್ಲೇಮ್ ನಲ್ಲಿ ಇಟ್ಕೊಂಡು ಇದನ್ನ ಬೇಯಲಿಕ್ಕೆ ಬಿಡಬೇಕು ನೋಡಿ ಮಧ್ಯದಲ್ಲಿ ಮತ್ತೆ ಒಂದ ಸರಿ ಕಲಸಿಕೊಳ್ಳತಾ ಇದೀನಿ ಒಟ್ಟಿಗೆ ಕಲಸಿಬಿಟ್ರೆ ಚೆನ್ನಾಗಿ ಬೇಯೋದಿಲ್ಲ ಯಾವತ್ತೂ ಅಷ್ಟೇನೇ ಮುದ್ದೆನ ಒಂದೇ ಸರಿ ತಿರುಗಿಸ್ಕೊಳ್ಳಿಕ್ಕೆ ಹೋಗಬಾರದು ನೋಡಿ ಈ ರೀತಿ 5 ನಿಮಿಷ ಮೀಡಿಯಂ ಫ್ಲೇಮ್ ನಲ್ಲಿ ಇಟ್ಟು ಬೇಯಿಸ್ಕೊಂಡ ಮೇಲೆ ನಾನು ಚೆನ್ನಾಗಿ ತಿರುಗಿಸ್ಕೊಂಡಿದ್ದೀನಿ ತಿರುಗಿಸ್ಕೊಂಡ ಆದಮೇಲೆ ಮತ್ತೆ ಇದನ್ನ ಒಂದು 5 ನಿಮಿಷ ಲೋ ಫ್ಲೇಮ್ ನಲ್ಲಿ ಇಟ್ಟು ಈಗ ಮಧ್ಯ ಮಧ್ಯ ತಿರುಗಿಸ್ಕೊಳ್ತಾ 5 ನಿಮಿಷ ಮತ್ತೆ ಲೋ ಫ್ಲೇಮ್ ನಲ್ಲಿ ಇಟ್ಕೊಂಡು ಬೇಯಿಸ್ಕೊಬೇಕು ಈ ರೀತಿ ಬೇಯಿಸ್ಕೊಳ್ಳೋದ್ರಿಂದ ಮುದ್ದೆ ಚೆನ್ನಾಗಿ ಬೇಯುತ್ತೆ ಮತ್ತೆ ತಳಾನು ಅಂಟೋದಿಲ್ಲ ಸ್ವಲ್ಪ ಮಟ್ಟಿಗೆ ಅಂಟಿದ್ರೂ ಕೆಳಗಡೆ ಸೀದೋಗೋದಿಲ್ಲ ಚೆನ್ನಾಗಿದೆ 5 ನಿಮಿಷ ಮೀಡಿಯಂ ಫ್ಲೇಮ್ ನಲ್ಲಿ ಈ ರೀತಿ ಇಟ್ಕೊಂಡು ಬೇಯಿಸ್ಕೊಂಡ್ರೆ ಮುದ್ದೆ ನಾವು ಮತ್ತೆ ಸ್ಟೀಮ್ ಅಲ್ಲಿ ಬೇಯಿಸ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ ಚೆನ್ನಾಗಿ ನಮ್ಮ ಕಡೆ ಹಳ್ಳಿಗಳಲ್ಲಿ ಇದೇ ತರನೇ ಮಾಡೋದು ಮತ್ತೆ ಸ್ಟೀಮ್ ನಲ್ಲಿ ಬೇಯಿಸೋದಿಲ್ಲ ನೋಡಿ ಮುದ್ದೆನ ಮುಟ್ಟಿದ್ರೆ ಗೊತ್ತಾಗುತ್ತೆ ಕೈಗೆ ಅಂಟಬಾರದು ಮುದ್ದೆ ಚೆನ್ನಾಗಿ ಬೆಂದಿದೆ ಈಗ 5 ನಿಮಿಷ ಆದಮೇಲೆ ಇದನ್ನ ಕೆಳಗಡೆ ಇಳಿಸ್ಕೊಂಡು ನಾನು ಈ ರೀತಿ ಚೆನ್ನಾಗಿ ತಿರುಗಿಸ್ಕೊಳ್ತಾ ಇದೀವಿ ಈ ರೀತಿ ತಿರುಗಿಸ್ಕೊಳ್ಳೋದ್ರಿಂದ ಗಂಟುಗಳು ಅಂದ್ರೆ ಇಟ್ಟು ಹಾಗಾಗೆ ಇದ್ಬಿಟ್ಟಿರುತ್ತೆ ಹಸಿ ಇಟ್ಟು ಅದೆಲ್ಲನೂ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಈ ರೀತಿ ಚೆನ್ನಾಗಿ ತಿರುಗಿಸ್ಕೊಳ್ಳೋದ್ರಿಂದ ಮುದ್ದೆನು ಚೆನ್ನಾಗಿ ಬರುತ್ತೆ ಈ ರೀತಿ ತಿರುಗಿಸ್ಕೊಂಡ ಆದಮೇಲೆ ಮತ್ತೆ ಸ್ಟವ್ ಮೇಲೆ ಇಟ್ಟು ಒಂದು 2 ನಿಮಿಷ ಲೋ ಫ್ಲೇಮ್ ನಲ್ಲಿ ಬಿಡಬೇಕಾಗುತ್ತೆ ಇದನ್ನ
2 ನಿಮಿಷ ಆದಮೇಲೆ ನಾನು ಸ್ಟವ್ ಅನ್ನು ಆಫ್ ಮಾಡ್ಕೊಂಡಿದ್ದೀನಿ ನೋಡಿ ಈ ರೀತಿ ಮುಟ್ಟಿದ್ರೆ ಹಿಟ್ಟು ಕೈಗೆ ಅಂಟದಿಲ್ಲ ನೀಟಾಗಿ ಚೆನ್ನಾಗಿ ಬರುತ್ತೆ ಮುದ್ದೆ ಚೆನ್ನಾಗಿ ಬೆಂದಿದೆ ಅಂತ ಈಗ ಇದನ್ನ ಸ್ಟವ್ ಅನ್ನು ಆಫ್ ಮಾಡ್ಕೊಂಡು ಫ್ಲೇಮ್ನ ಒಂದು ಪ್ಲೇಟ್ಗೆ ನೀರು ನಾನು ತೇವ ಮಾಡ್ಕೊಂಡಿದ್ದೀನಿ ಈಗ ತೆಗೆದು ಇದನ್ನ ಸ್ವಲ್ಪ ಸ್ವಲ್ಪನೇ ಹಾಕೊಂಡು ಸೇಮ್ ನಾವು ರಾಗಿ ಮುದ್ದೆ ಯಾವ ಥರ ಮಾಡ್ತೀವಿ ಅದೇ ಥರನೇ ಸ್ವಲ್ಪ ಸ್ವಲ್ಪನೇ ಹಾಕೊಂಡು ಈ ರೀತಿ ಚೆನ್ನಾಗಿ ಇದನ್ನು ಪ್ರೆಸ್ ಮಾಡ್ಕೋಬೇಕು ಈ ರೀತಿ ಮತ್ತೆ ಬೌಲ್ನಲ್ಲಿ ತಣ್ಣೀರನ್ನು ಇಟ್ಕೋಬೇಕು ಯಾಕೆಂದರೆ ತುಂಬ ಬಿಸಿ ಇರುತ್ತೆ ಈ ರೀತಿ ಕೈಯನ್ನು ನೀರಿನಲ್ಲಿ ಡಿಪ್ ಮಾಡ್ಕೊಂಡು ಮಾಡ್ಕೊಂಡು ಈ ರೀತಿ ಮಾಡ್ಕೊಳ್ಳೋದ್ರಿಂದ ಮತ್ತೆ ನಾವು ಚಕ್ಲಿ ಒರಳಲ್ಲಿ ಮಾಡೋದ್ರಿಂದ ಇದನ್ನು ಉದ್ದಕ್ಕೇನೆ ಮಾಡ್ಕೋಬೇಕಾಗುತ್ತೆ ಉಂಡೆ ಕಟ್ಕೊಳ್ಬಾರ್ದು ಉದ್ದ ನಾವು ಉದ್ದಕ್ಕೆ ಮಾಡಿ ಇಟ್ಕೊಂಡ್ಬಿಟ್ರೆ ನಮಗೆ ಈಸಿ ಆಗುತ್ತೆ ಮತ್ತೆ ಈ ರೀತಿ ಎಲ್ಲನೂ ಮಾಡಿ ಇಟ್ಕೊಂಡ್ಬಿಟ್ಟು ಹಾಟ್ ಬಾಕ್ಸಿಗೆ ಇಟ್ಕೊಬಿಡಬೇಕು ಬಿಸಿ ಇರುವಾಗಲೇ ತಣ್ಣಗಾಗಲಿಕ್ಕೆ ಬಿಡಬಾರ್ದಿಟ್ಟು ತಣ್ಣಗಾಗ್ಬಿಟ್ರೆ ಒತ್ತುವಾಗ ತುಂಬಾ ಕಷ್ಟ ಆಗಿಬಿಡುತ್ತೆ ಸೊ ನೋಡಿ ಈಗ ಚಕ್ಲಿ ಬರಳು ಯಾವ ಪ್ಲೇಟ್ ಸಣ್ಣ ಹೋಲ್ಸ್ ಇರುತ್ತೋ ಅದನ್ನು ಹಾಕೋಬೇಕಾಗುತ್ತೆ ಈ ರೀತಿ ಹಾಕ್ಕೊಂಡು ಇದಕ್ಕೆ ತುಪ್ಪ ಅಥವಾ ಎಣ್ಣೆ ಯಾವುದಾದ್ರೂ ಸರಿ ನೀವು ಗ್ರೀಸ್ ಮಾಡ್ಕೋಬೇಕಾಗುತ್ತೆ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಹಿಟ್ಟೇನು ಇದು ಕಚ್ಚೋದಿಲ್ಲ ಇಟ್ಕೊಳ್ಳೋದಿಲ್ಲ ಈಗ ನಾವು ಮಾಡ್ಕೊಂಡಿರೋಂಥ ಸಿಲಿಂಡ್ರಿಕಲ್ ಶೇಪಲ್ಲಿ ಮಾಡ್ಕೊಂಡಿರೋ ಹಿಟ್ಟನ್ನು ಪೂರ್ತಿಯಾಗಿ ಎಷ್ಟು ಹಿಡಿಸುತ್ತೋ ಅಷ್ಟು ಇಟ್ಕೋಬೇಕಾಗುತ್ತೆ ಇಟ್ಕೊಂಡು ಇದನ್ನೀಗ ಒಂದು ಸರಿ ಮೇಲ್ಗಡೆ ಬೇಕಾದ್ರೆ ನಿಮಗೆ ತುಪ್ಪನ ಹಚ್ಕೊಳ್ಳಿ ಒಂಚೂರು ಹಚ್ಕೊಂಡ್ಬಿಟ್ಟು ಈ ರೀತಿ ಚೆನ್ನಾಗಿ ಫಿಕ್ಸ್ ಮಾಡಿಕೊಂಡು ಟೈಟಾಗಿ ಒಂದು ಪ್ಲೇಟ್ ಇಟ್ಕೊಂಡು ಕೆಳಗಡೆ ಆ ಪ್ಲೇಟ್ಗೆ ನಾವು ಈ ರೀತಿ ನಿಧಾನಕ್ಕೆ ಒತ್ಕೋಬೇಕಾಗುತ್ತೆ ಈ ರೀತಿ ಉದ್ದಕ್ಕಾದರೂ ಆಗಲಿ ಅಥವಾ ರೌಂಡ್ ಶೇಪಲ್ಲಾಗಲಿ ಯಾವ ಶೇಪಿಗೆ ಬೇಕೋ ಆ ಶೇಪಿಗೆ ಮಾಡ್ಕೋಬೋದು ಮತ್ತು ಹಿಟ್ಟು ಮಾತ್ರ ತಣ್ಣಗಾಗಲಿಕ್ಕೆ ಬಿಡಬಾರ್ದು ತಣ್ಣಗಾಗ್ಬಿಟ್ರೆ ಒತ್ತೋದು ತುಂಬಾ ಕಷ್ಟ ಕೈಯೆಲ್ಲ ನೋವು ಬಂದುಬಿಡುತ್ತೆ ಮುದ್ದೆನ ನಾವು ಎಷ್ಟು ಚೆನ್ನಾಗಿ ಮಾಡ್ಕೊಳ್ತೀವೋ ಅಷ್ಟು ಚೆನ್ನಾಗಿ ಬರುತ್ತೆ ಉದುರುದ್ರಾಗಿ ಇದೆ ನೋಡಿ ಮತ್ತು ನಾವು ಇದನ್ನು ಸ್ಟೀಮಲ್ಲಿ ಬೇಯಿಸ್ಕೊಳ್ಳೋದಿಲ್ಲ ನಮ್ಮ ಕಡೆಯೆಲ್ಲ ಇದೇ ಥರನೇ ಮಾಡ್ಕೊಳ್ಳೋದು ತುಂಬ ಚೆನ್ನಾಗಿರುತ್ತೆ ಈ ರೀತಿ ಪೂರ್ತಿಯಾಗಿ ಎಲ್ಲನೂ ಒಂದೇ ಸರಿ ಬಿಸಿ ಇರುವಾಗಲೇ ಒತ್ತಿ ಇಟ್ಕೊಬಿಡಬೇಕು ಈಗ ಶಾವಿಗೆ ರೆಡಿ ಆಯಿತು ಈಗ ಇನ್ನೊಂದು ನಮ್ಮ ಹಳ್ಳಿ ಶೈಲಿಯಲ್ಲಿ ಮಾಡುವಂಥ ಒಂದು ಇದು ಅಂದರೆ ಬೇಳೆ ಅವರೆಬೇಳೆ ತೊಗೊಂಡಿದ್ದೀನಿ 1 ಕಪ್ನಷ್ಟು ಅವರೆಬೇಳೆನ ಕುಕ್ಕರಿಗೆ ಹಾಕಿ ಸ್ವಲ್ಪ ನೀರು ಹಾಕಿ ಬೇಯಿಸ್ಕೋಬೇಕಾಗುತ್ತೆ ಚೆನ್ನಾಗಿ 1 ವಿಷಲ್ ಅಷ್ಟೇ ಅಥವಾ ಬೇಳೆನ ತುಂಬ ನುಣ್ಣಗೂ ಬೇಯಿಸ್ಕೊಳ್ಬಾರ್ದು ಉದುರುದ್ರಾಗಿ ಪೌಡರ್ ಥರ ಬರಬೇಕು ಬೇಳೆ ನೋಡಿ ಇಲ್ಲಿ ನಾನು ಬೇಯಿಸ್ಕೊಂಡಿದ್ದೀನಿ ಅಥವಾ ತುಂಬ ನೀರು ಥರ ಆಯ್ತಂದರೆ ಒಂದು ಬಟ್ಟೆಗೆ ಹಾಕಿ ಹಿಂಡ್ಕೊಂಡ್ರೆ ಈ ರೀತಿ ಪೌಡರ್ ಥರ ಆಗುತ್ತೆ ಬೇಳೆನ ಬೇಯಿಸ್ಕೊಂಡು ಇಟ್ಕೊಂಡಿದ್ದೀನಿ ಅವರೆ ಬೇಳೆನೇ ಬೇಯಿಸ್ಕೋಬೇಕು ಮತ್ತು ಹುಚ್ಚೆಳ್ಳು ಇದು ಹುಚ್ಚೆಳ್ಳನ್ನು ಇದು ಚೆನ್ನಾಗಿ 1 ಕಪ್ನಷ್ಟು ಚೆನ್ನಾಗಿ ಹುರಿದ್ಬಿಟ್ಟು ಈ ರೀತಿ ಮಿಕ್ಸಿ ಜಾರಿಗೆ ಹಾಕಿ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೇನೆ ನಮ್ಮ ಕಡೆ ಇದೇನೆ ಸ್ಪೆಷಲು ಶಾವಿಗೆ ಮಾಡಿದಾಗ ಇದನ್ನು ಕಂಪಲ್ಸರಿ ಹಾಕ್ಕೊಂಡು ತಿಂತಾರೆ ಈಗ ನೋಡಿ ಯಾವ ಥರ ಅಂತ ತೋರಿಸ್ತಾ ಇದ್ದೀನಿ ಶಾವಿಗೆ ಹಾಕ್ಕೊಂಡು ಅದಕ್ಕೆ ಈ ರೀತಿ ಬೇಳೆ ಪೌಡ್ರನ್ನ ಹಾಕ್ಕೋಬೇಕಾಗುತ್ತೆ ಮೇಲ್ಗಡೆ ಮತ್ತು ನಾವೇನು ಪೌಡ್ರ್ ಮಾಡ್ಕೊಂಡಿದ್ದೀವೋ ಹುಚ್ಚೆಳ್ಳು ಪೌಡ್ರು ಇದನ್ನು ಕೂಡ ಹಾಕಬೇಕು ತುಂಬ ಟೇಸ್ಟಾಗಿ ತುಂಬಾ ಚೆನ್ನಾಗಿರುತ್ತೆ ಈ ರೀತಿ ಹಾಕ್ಕೊಳ್ಳೋದ್ರಿಂದ ಪೌಡ್ರು ಮತ್ತು ಬೇಳೆ ಬೇಯಿಸಿರೋದು ಇದರಲ್ಲೇ ಟೇಸ್ಟ್ ಬರೋದು ಶಾವಿಗೆ ಈಗ ನಾವು ಮಾಡಿರೋಂಥ ಕಾಯಾಲೇನಿದೆ ಅದನ್ನು ಈ ರೀತಿ ಮೇಲುಗಡೆ ಹಾಕ್ಕೋಬೇಕು ಹಾಕ್ಕೊಂಡು ಇದನ್ನು ತಿನ್ನಲಿಕ್ಕೆ ತುಂಬ ಟೇಸ್ಟಾಗಿ ತುಂಬಾ ಚೆನ್ನಾಗಿರುತ್ತೆ ಇದರಲ್ಲಿ ಖಾರನೂ ಮಾಡ್ತಾರೆ ನಮ್ಮ ಕಡೆ ಅಂದರೆ ನಾವು ಬೇಳೆ ಬೇಯಿಸ್ಕೊಂಡಿರೋ ನೀರಿನಲ್ಲಿ ತಿಳಿ ಸಾರು ಥರ ಮಾಡ್ಕೋಬಹುದು ಅದೇ ಮೊಳಕೆ ಕಟ್ಟೆ ಸಾರು ಅಥವಾ ಚಿಕನ್ ಸಾರು ಅಥವಾ ಬೇಳೆ ಬೇಯಿಸ್ಕೊಂಡಿರೋದು ನಾವು ತಿಳಿ ಸಾರು ಅದರಲ್ಲೂ ಮಾಡ್ಕೋಬೋದು ತುಂಬ ಟೇಸ್ಟಾಗಿ ತುಂಬಾ ಚೆನ್ನಾಗಿರುತ್ತೆ ರಾಗಿ ಶಾವಿಗೆಗೆ ಆಗಲಿ ಅಕ್ಕಿ ಶಾವಿಗೆಗೆ ಆಗಲಿ ತುಂಬ ಟೇಸ್ಟಿಯಾಗಿರುವಂಥ ಹಳ್ಳಿ ಶೈಲಿಯ ಒತ್ತು ಶಾವಿಗೆ ರೆಡಿಯಾಯಿತು